ಮತ್ತೆ ವಾರ್ತೆಗಳಿಗೆ ಸ್ವಾಗತ. ದಿನಕ್ಕೊಂದು ಸರ್ಕಾರಿ ಶಾಲೆಗಳ ದುರಸ್ತಿ ವ್ಯವಸ್ಥೆಯು ಹೊರಬೀಳುತ್ತಿವೆ. ಹಾಗೆಯೇ 1910ರಲ್ಲಿ ಪ್ರಾರಂಭಿಸಲಾಗಿದ್ದ ದಾವಣಗೆರೆ ತಾಲೂಕಿನ ಗುಡಾಳು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದಿರುವುದರಿಂದ ಅಲ್ಲಿನ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಭಯಭೀತರಾಗಿದ್ದಾರೆ. ದಾವಣಗೆರೆ ತಾಲೂಕಿನ ಗುಡಾಳು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು 1910ರಲ್ಲಿ ಪ್ರಾರಂಭವಾದ ಶಾಲೆಯಾಗಿದ್ದು ಈ ಶಾಲೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲದೆ ಈ ಶಾಲೆಯು ಹಂಚುಗಳಿಂದ ಕಟ್ಟಿದ ಮೇಲ್ಚಾವಣಿಯಾಗಿದ್ದು 8 ಕಟ್ಟಡದಲ್ಲಿ 5 ಕಟ್ಟಡಗಳು ಸರಿ ಇದ್ದು 3 ಕಟ್ಟಡಗಳು ಮಕ್ಕಳಿಗೆ ಪಾಠ ಮಾಡಲು ಯೋಗ್ಯವಿಲ್ಲದಂತಾಗಿದೆ. ಇನ್ನು ಈ ಶಾಲೆಯಲ್ಲಿ 95 ಮಕ್ಕಳಿದ್ದು 1ರಿಂದ 7ನೇ ತರಗತಿಯವರೆಗೂ ಮಕ್ಕಳು ಓದುತ್ತಿದ್ದಾರೆ. ಹಾಗೂ ಬಿರುಕು ಬಿಟ್ಟು ಮತ್ತು ಮಳೆ ಬಂದರೆ ಸೋರುವ ಶಾಲೆಯಲ್ಲಿ ಮಕ್ಕಳು ಓದಲು ಭಯಭೀತರಾಗಿದ್ದಾರೆ. ಈ ವೇಳೆ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ, ಶಾಲೆಯಲ್ಲಿ 95 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಈ ಶಾಲೆಯ ವ್ಯವಸ್ಥೆ ಸರಿಯಿಲ್ಲ. ಹಾಗೂ ಮಳೆ ಬಂದರೆ ಶಾಲೆ ಪೂರ್ತಿಯಾಗಿ ಸೋರುತ್ತದೆ ಮತ್ತು ಇಲ್ಲಿನ ಶಿಕ್ಷಕರು ಮಕ್ಕಳನ್ನು ಸರಿಯಾಗಿ ನೋಡಿಕೊಂಡರೂ ಮಳೆ ಬಂದರೆ ಒಂದೇ ಕೊಠಡಿಯಲ್ಲಿ ಕೂರಿಸಿ ಮಕ್ಕಳಿಗೆ ಪಾಠ ಮಾಡುವ ವ್ಯವಸ್ಥೆ ಬಂದಿದೆ ಎಂದು ತಿಳಿಸಿದರು. 110 ವರ್ಷ ಆಗಿದೆ. ಇದರಲ್ಲಿ 95 ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಈಗ ಮಳೆ ಗಾಳಿ ಬಂತಪ್ಪ ಅಂದರೆ ಒಂದು ರೂಮ್ನಲ್ಲಿ ಚೆನ್ನಾಗಿರೋಂಥ ಒಂದೇ ಒಂದು ಬಿಲ್ಡಿಂಗ್ ಐತಿ. ಆ ಬಿಲ್ಡಿಂಗ್ನಲ್ಲಿ ಮಕ್ಕಳುಗಳು ಶಿಕ್ಷಕರನ್ನೆಲ್ಲ ಕರ್ಕೊಂಬಂದು ಒಂದು ಕೂಡೆ ಹಾಕ್ತಾರೆ. ಕೂಡೆ ಹಾಕಿ ಒಂದು ಅವರಿಗೆ ರಕ್ಷಣೆಯನ್ನು ಕೊಡ್ತಿದ್ದಾರೆ. ಶಿಕ್ಷಕರಾಗಲಿ ಮೇಡಮರಾಗಲಿ ಅವ್ರಿಗೆ ರಕ್ಷಣೆ ಕೊಟ್ಟು ಈಗ ಮಳೆ ಗಾಳಿ ಬಂತಪ್ಪ ಅಂದರೆ ನಾವು ಹೊಲದಲ್ಲಿ ಕೆಲಸ ಮಾಡ್ಬೇಕಾರೆ ಮಕ್ಕಳ ಕಡೆಗೆ ಚಿಂತನೆ ಆಗುತ್ತದೆ. ಯಾವ ರೀತಿ ಗಾಳಿ ಬೀಸಿ ಮಕ್ಕಳು ಏನಾಗ್ತಾರೋ ಏನಂತ ಮನೆ ಬರತಕ್ಕ ನಮಗೆ ಸಮಾಧಾನವೇ ಇರೋದಲ್ಲ. ಅದಕ್ಕೋಸ್ಕರ ಮೇಲೆ ಚವನ್ಗಳೆಲ್ಲ ಹಂಚುಗಳೆಲ್ಲ ಆರೋಗ್ಯದವೆ ಬಂತಪ್ಪ ಅಂದರೆ ಎಲ್ಲ ಸೋರೋಂಥ ಪರಿಸ್ಥಿತಿ ಬಂದವೆ. ಗ್ವಾಡಿಗಳು ಯಾವ ಟೈಮ್ನೇ ಬೀಳ್ತಾವೆ ಅನ್ನೋದು ನಮಗೆ ಜೀವದ ಬೆದರಿಕೆ ಐತಿ. ಇದೆಲ್ಲ ಡೆಮಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನು ತಯಾರು ಮಾಡಿ. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈಗಲಾದರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ, ಕಾದು ನೋಡಬೇಕಾಗಿದೆ.